ಬೆಳಗಿನ ಜಾವ ಮೂರು ಗಂಟೆ ಟೈಮು ಇಂಟರ್ನ್ಯಾಷನಲ್ ಏರ್ಪೋರ್ಟು ಕೆಂಪೇಗೌಡ ಬೆಂಗಳೂರು. ಇನ್ನೇನು ಫ್ಲೈಟ್ ಹತ್ತು ಟೈಮು, ಆಹಾ ಫ್ಲೈಟಲ್ಲಿ ಹಂಗೆ ಹಾರ್ಕೊಂಡು ಮೋಡನೆ ದಾಟ್ಕೊಂಡು ಹೋಗ್ತಾ ಇರೋದೆ ಸ್ವರ್ಗ. ಮೋಡ ಮೇಲಿದೆಯೋ ಕೆಳಗಿದೆಯೋ ಒಂದು ಗೊತ್ತಾಗ್ತಲ್ವಲ್ಲ ಗುರು, ಹೆಂಗಿದೆ ನೋಡಿ ಅಲ್ಲಿ ಮೋಡದ ಮೇಲೆ ಮೋಡ, ಮೋಡದ ಮೇಲೆ ಮೋಡ ಅಂತ ಇಂತೂ ಹಾರಿಕೊಂಡು ಜರ್ಮನಿಯ ಕಾಲೇಜ್ ಕ್ಯಾಂಪಸ್ಸಿಗೆ ಬಂದಾಗಿದೆ ನೋಡಿ. ಕಾಲೇಜ್ ಕ್ಯಾಂಪಸ್ಸು ಏನು ಕೂಲಾಗಿದೆ ಅಂತ ಒಂದು ನರಪಿಳ್ಳೆನೂ ಕಾಣಿಸ್ತಾ ಇಲ್ಲ. ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸ್ವಲ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಇವತ್ತು ನಮ್ಮ ಹಿರಿ ಮಾವನ ಮಕ್ಕಳು ಬರ್ತಾ ಇದಾರೆ ಮನೆಗೆ. ನಮ್ಮ ದೊಡ್ಡ ಮಾವನ ಮಗಳೇನಿದ್ದಾರೆ, ಅವಳ ಮಗ ಸ್ವಲ್ಪ ಓದ್ಲಿಕ್ಕೆ ಅಂತ ಹೇಳ್ಬಿಟ್ಟು ಜರ್ಮನಿಗೆ ಹೋಗ್ತಾ ಇದ್ದಾನೆ. ಸೊ ಹಂಗಾಗಿ ಅವನಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ವಿ. ಸಿಂಪಲ್ ಆಗಿ ನಾವು ನಮ್ಮನೆಯೆಲ್ಲ ನಾನೇ ಮಾಡಿದ್ದು, ಸಿಂಪಲ್ ಆಗಿ ಮಾಡಿದ್ರೆ ಜಸ್ಟ್ ಊಟ ಕದಿದ್ದೀನಿ ಬರ್ತಾರೆ ಊಟಕ್ಕೆ. ಸೊ ಹಂಗಾಗಿ ನಾನು ಬೇಗ ಬೇಗ ಅಡುಗೆ ಎಲ್ಲ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೀನಿ, ನೋಡೋಣ ಬಂದಮೇಲೆ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾನು ವೀಡಿಯೋನ ನಿಮ್ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಇವಾಗ ಟೈಮ್ 8 ಗಂಟೆ ಆಯಿತು, ಊಟಕ್ಕೆ ಬಂದು ನಾನು ಮಧ್ಯಾಹ್ನಕ್ಕೆ ಬನ್ನಿ ಅಂತ ಹೇಳ್ತಿದ್ದೆ. ಬಟ್ ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾವಲ್ಲ, ಮಿಸ್ ಆಗಿಬಿಡ್ತವೆ ಅಂತ ಬರಕ್ಕೆ ಹೇಳಿದೆ ಸಂಜೆಗೆ. ಇವರು ಸಂಜೆ ಬನ್ನಿ ಅಂತ ಹೇಳಿದ್ರೆ ರಾತ್ರಿ 8:30 ಬಂದಿದ್ದಾರೆ, ಎಲ್ಲ ನಮ್ಮ ಭಾವನಿಂದಾನೆ ಪರವಾಗಿಲ್ಲ ಅಂತೂ ಇಂತೂ ಬಂದರು. ನನಗೆ ಇದು ತುಂಬಾ ಸ್ಪೆಷಲ್ ವಿಡಿಯೋ ಯಾಕೆ ಅಂತ ಹೇಳಿದ್ರೆ, ಇರೋರು ಮಕ್ಕಳೆಲ್ಲ ಫಾರಿನ್ಗೆ ಹೋಗಿ ಎಮ್ ಎಸ್ ಮಾಡೋದು ಓಕೆ ಫೈನ್ ಪರವಾಗಿಲ್ಲ, ಆದರೆ ಒಂದು ಸಾಮಾನ್ಯರಲ್ಲಿ ಸಾಮಾನ್ಯ ಕುಟುಂಬದ ಕುಡಿಯೊಂದು ಇವನೇ ಗಗನ್ ಅಂತ ಹೇಳಿದ್ರೆ, ಚೆನ್ನಾಗಿ ಓದಿ ಮತ್ತು ಹೊರದೇಶಕ್ಕೆ ಹೋಗಬೇಕಾದಾಗ ಯಾವ್ಯಾವ ರೀತಿ ಎಕ್ಸಾಮ್ ಎಲ್ಲ ಕಂಡಕ್ಟ್ ಮಾಡಬೇಕು ಆ ಥರ ಕಂಡಕ್ಟ್ ಮಾಡಿರೋ ಎಕ್ಸಾಮಲ್ಲೆಲ್ಲ ಪಾಸ್ ಆಗಿ ಅವನು ಇವಾಗ ಎಮ್ ಎಸ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಜರ್ಮನಿಗೆ ಹೋಗ್ತಾ ಇದ್ದಾನೆ. ಇದು ಅವನ ಕನಸು ಕೂಡ ಹೌದು. ಅವ್ರ ಅಮ್ಮ ಕೂಡ ತುಂಬ ಕಷ್ಟಪಟ್ಟಿದ್ದಾಳೆ ಅವನ್ನ ಓದಿ ಬೆಳೆಸಲಿಕ್ಕೆ. ಅವನು ಕೂಡ ಅದೇ ರೀತಿ ಮಾದರಿ ಆಗೋ ಥರ, ಮಕ್ಕಳಿಗೆಲ್ಲ ಮಾದರಿ ಆಗೋ ಥರ ಚೆನ್ನಾಗಿ ಓದಿದ್ದಾನೆ ನೋಡಿ. ನಮ್ಮ ಅಕ್ಕನೇ ಮುದ್ದೆ ಮಾಡ್ತಾ ಇದ್ದಾಳೆ, ಸೊವಳೆ ಮುದ್ದೆ ಕಬಾಬು ಎಲ್ಲ ಮಾಡಿದ್ದಾಳೆ. ಸೊ ಊಟದ ಟೈಮು, ಈ ಕಡೆ ಎಲ್ಲ ತಟ್ಟೆ ಇಟ್ಟು ಊಟಕ್ಕೆ ರೆಡಿಯಾಗಿದ್ದೀವಿ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಎಲ್ಲ ಸುಮ್ಮನೆ ಇದ್ದಾರೆ ನೋಡಿ. ಇಲ್ಲಿ ಸಾಂಬಾರು ಮುದ್ದೆ ಕಬಾಬು ಹಂಗೆ ಸ್ವಲ್ಪ ಚಿಕನ್ ಫ್ರೈ ಅನ್ನ ಪಾಯಸ ಮಾಡಿದ್ದೀನಿ, ಹಂಗೆ ಒಂದು ಸ್ವಲ್ಪ ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ಎಲ್ಲ ಕಟ್ ಮಾಡಿ ತಟ್ಟೆ ಎಲ್ಲ ಇಟ್ಟು ರೆಡಿ ಆಯಿತು ಈಗ ಬಡಿಸೋ ಟೈಮು. ಸೊ ಎಲ್ಲ ಆಗಿ ಊಟ ಮಾಡ್ಕೊಳ್ಳಿ. ನಾನು ಏನು ಹೇಳ್ತೀನಿ ಅಂತ ಹೇಳಿದರೆ, ಮಕ್ಕಳು ಹುಟ್ಟಿದ್ರೆ ಹಿಂಗೆ ಹುಟ್ಟಬೇಕು, ಚಾಲೆಂಜಿಗಾಗಿ ಓದಬೇಕು, ತಂದೆ ತಾಯಿಗೆ ಅದೇ ಹೆಮ್ಮೆ ತರುವಂಥ ವಿಷಯ. ಯಾಕೆಂತ ಹೇಳಿದ್ರೆ ನಾವು ಇನ್ನೇನು ಕೇಳಲ್ಲ, ಅವ್ರ ಕೆಲಸ ಯಾವುದಾದ್ರೂ ಮಾಡಲಿ ಆದರೆ ಒಳ್ಳೆ ಎಜುಕೇಟೆಡ್ ಆಗಬೇಕು, ಅದಷ್ಟೇ ಇಂಪಾರ್ಟೆಂಟು. ಅವನಿಗೆ ಅದೊಂದು ಡ್ರೀಮು ಹೊರಗಡೆ ಎಮ್ ಎಸ್ ಮಾಡಬೇಕಂತ. ಅವನು ಕೂಡ ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ಇಲ್ಲೇ ಹಾಸನಲ್ಲಿ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವನು ಇಂಜಿನಿಯರಿಂಗ್ನ ಮುಗಿಸಿದ್ದು. ಮುಗಿಸಾದ ತಕ್ಷಣ ಅವನಿಗೆ ಎಮ್ ಎಸ್ ಮಾಡಬೇಕು ಅನ್ನೋ ಒಂದು ದೊಡ್ಡ ಆಸೆ ಇತ್ತು. ಸೊ ಹಂಗಾಗಿ ಒಂದೆರಡು ಎಕ್ಸಾಮ್ ಎಲ್ಲ ಪಾಸ್ ಮಾಡಿಕೊಂಡು ಇವಾಗ ಜರ್ಮನಿಗೆ ಹೋಗ್ತಾ ಇದ್ದಾನೆ. ಇವಾಗೆಲ್ಲ ಸೇರಿ ಊಟ ಮಾಡಿ ಈಗ ಅವರು ಹೋಗೋವಂಥ ಟೈಮು. ಸೊ ಅವನು ಇಲ್ಲಿಂದ ಹೊರಡ್ತಾ ಇದ್ದಾರೆ ಇವಾಗ, ನಮಗೆಲ್ಲ ಬಾಯ್ ಮಾಡಿಬಿಟ್ಟು. ರಾತ್ರಿ 11:30-12 ಗಂಟೆವರೆಗೂ ಇದ್ದರು ಆ್ಯಕ್ಚುಲಿ. ಅದು ಇಲ್ಲಿಂದ ಅವರು ನೇರವಾಗಿ ಬ್ಯಾಂಗ್ಳೂರು ಹೋಗ್ತಾರೆ, ಬ್ಯಾಂಗ್ಳೂರಿಂದ ಡೆಲ್ಲಿ, ಡೆಲ್ಲಿಯಿಂದ ಜರ್ಮನಿ. ಎಲ್ಲ ಹೋಗಲ್ಲ, ಅವನು ಮಾತ್ರ ಹೋಗ್ತಾನೆ ಬ್ಯಾಂಗ್ಳೂರ್ವರೆಗೂ. ಅವನ್ನ ಡ್ರಾಪ್ ಮಾಡೋಕ್ಕಷ್ಟೇ ಫ್ಯಾಮಿಲಿ ಮೆಂಬರ್ಸ್ ಹೋಗೋದು. ಬೆಳಗಿನ 3 ಗಂಟೆ ಜಾವ ನೋಡಿ, ಇದು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು, ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದು ಇಳಿದು ಅವನ್ನೆಲ್ಲ ಬ್ಯಾಗೆಲ್ಲ ಚೆಕಿಂಗ್ ಆಗಬೇಕಲ್ಲ. ಸೊ ಹಂಗಾಗಿ ಮತ್ತು ನಾವು ಬೇರೆ ಏರ್ಪೋರ್ಟ್ಗಳು ನಮಗೆಲ್ಲ ಗೊತ್ತಾಗಲ್ಲ ಎಲ್ಲಿ ಏನು ಹೋಗಬೇಕು ಅಂತ. ಸೊ ಎಲ್ಲ ಕೇಳ್ಕೊಂಡು ಎಲ್ಲೆಲ್ಲಿ ಹೋಗಬೇಕು ಏನು ಎಂತ ಅಂತೇಳಿ ಅವನೇ ಗಗನು ಎಲ್ಲ ಚೆಕಿಂಗ್ ನಡೀತಾ ಇದೆ. ಸೊ ಇವರೆಲ್ಲ ಕಳ್ಸೋಕ್ಕೆ ಬಂದಿದ್ದಾರೆ ನೋಡಿ, ಎಲ್ಲ ಹೋಗ್ತಾ ಇದ್ದಾನೆ ಇವಾಗ ಇನ್ನೇನು. ಸೊ ಬಾಯ್ ಮಾಡೋ ಟೈಮು. ಸೊ ಇಲ್ಲಿಂದ ಅವನೇನಿದ್ರು ಬರೀ ವಾಟ್ಸಪ್ಗೆ ಅಷ್ಟು, ಫೋನ್ಗೆ ಅಷ್ಟೇ ಸಿಗ್ತಾನೆ ಇವಾಗ. ನೋಡಿ ಇದು ಕೆಂಪೇಗೌಡ ಏರ್ಪೋರ್ಟ್ ಹೆಂಗೆ ಕಾಣಿಸ್ತಾ ಇದೆ ಅಂತ. ಒಳಗಡೆಯಿಂದ ತುಂಬ ಜನ ಹೋಗ್ಲಿಕ್ಕೆ ಬರೋರೆಲ್ಲ ವೆಹಿಕಲ್ಸ್ ಎಲ್ಲ ಡ್ರಾಪ್ ಮಾಡಿ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಅವನು ಫಸ್ಟಿಂದ ಇಂಜಿನಿಯರಿಂಗ್ವರೆಗೂ ಹಾಸನಲ್ಲೇ ಓದಿದ್ದು ಇವನು ಗಗನ್ ಅಂತ ಹೇಳಿಬಿಟ್ಟು. ನೋಡಿ ಒಳಗಡೆ ಹೆಂಗಿದೆ ವಿಮಾನದೊಳಗಡೆ, ಎಲ್ಲಿ ಗಾಳಿ ಬರಲ್ಲ ಗುರು, ಎಲ್ಲ ಕಿಟಕಿ ಕ್ಲೋಸು, ಹೆಂಗೆ ಉಸಿರಾಡೋದಿಲ್ಲಿ, ಎಲ್ಲೆಲ್ಲೋ ಬಟನ್ ಇಟ್ಟವರಲ್ಲಪ್ಪ, ಏನು ಎಂತ ಒಂದು ಗೊತ್ತಿಲ್ಲ. ಸೊ ನನಗೂ ಒಂದು ಆಸೆ ಇದೆ ಫ್ಲೈಟಲ್ಲಿ ಹೋಗಬೇಕು ಅಂತ, ಬಟ್ ಜೀವ ಬಾಯಿಗೆ ಬಂದಂಗೆ ಆಗುತ್ತೆ ಅದು ಫ್ಲೈಟ್ ಟೇಕಫ್ ಆಗುವಾಗ. ಅಂತೂ ಇಂತೂ ಫ್ಲೈಟು ಟೇಕಫ್ ಆಯಿತು. ಕೆಳಗಡೆ ಬಿಲ್ಡಿಂಗ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ, ಒಳ್ಳೆ ಸಣ್ಣ ಸಣ್ಣ ಗೂಡು ಥರ, ಸೌಂಡೇ ಇಲ್ಲ ಅಷ್ಟು ನೀಟಾಗಿ ಹಾರ್ತಾ ಇದೆ. ಕೆಳಗಡೆ ಇರೋರ್ಗೆ ಆ ಸೌಂಡ್ ಕಾಣುತ್ತೆ ಕೇಳಿಸುತ್ತಲ್ಲ. ಸೊ ಮೇಲ್ಗಡೆ ನೋಡಿ ಏನು ಕಳಿಸಲ್ಲ, ಎಷ್ಟು ವಿಶಾಲವಾಗಿದೆ. ನನಗೂ ಆಸೆ ಇದೆ ಹೋಗಬೇಕು ಅಂತ,
ನೋಡೋಣ ಮುಂದೆ ಏನಾದರೂ ಅವಕಾಶ ಸಿಕ್ಕಿದ್ರೆ ಹಾರಣ ಸೊ ಈಗ ಆಕ್ಚುಲಿ ನೀವು ವಿಡಿಯೋ ನೋಡಿ ನಾನೇ ಹೋಗ್ತಿದ್ದೀನಿ ಅನ್ಕೊಂಡ್ರೆ ಅನ್ಸುತ್ತೆ ನಾನಲ್ಲ ರೀ ಸೊ ನಮ್ಮ ಮಾವನ ಮಗಳು ಮಗು ನಮ್ಮ ಮಾವನ ಮೊಮ್ಮಗ ಹೋಗ್ತಾ ಇರೋದು ಸೊ ಅವನಿಗೆ ಒಳ್ಳೆಯದಾಗಲಿ ಅಂತ ಹೇಳೋಣ ಎಸ್ಎಸ್ಎಲ್ಸಿನಲ್ಲಿ ಹಾಸನ ಡಿಸ್ಟ್ರಿಕ್ಟಿಗೆ ಫಸ್ಟ್ ಬಂದು ಕಲಾಭವನದಲ್ಲಿ ಸನ್ಮಾನ ಕೂಡ ಮಾಡಿದ್ದಾರೆ ನೋಡಿ ಬಸ್ಗಳು ಹೆಂಗಿದ್ದಾವೆ ಅಂತ ಕೆಂಪು ಹಸಿರು ಬಸ್ ಸಾರಿ ಹಸಿರು ಬಸ್ಸು ಬಿಳಿ ಬಸ್ಸು ಎಲ್ಲ ಓಡಾಡ್ತಾ ಇದ್ದಾವೆ ನಮ್ಮ ಕಡೆ ಎಲ್ಲ ಜನ ಹಂಗೆ ಡೋರಿಗೆ ನೇತ ಹಾಕೊಂಡು ಹೋಗ್ತಿರ್ತಾರೆ ಇಲ್ಲಿ ನೋಡಿ ಜನಗಳೆಲ್ಲ ರೋಡಲ್ಲಿ ಜಾಸ್ತಿ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಕಾಲೇಜ್ ಕ್ಯಾಂಪಸ್ ನೋಡ್ರಿ ಎಷ್ಟು ಕಾಮಾಗಿದೆ ಅಂತ ಜನಗಳೇ ಇಲ್ಲ ಇಲ್ಲಿ ಅದೇ ನಮ್ಮ ಕಡೆ ಕ್ಯಾಂಪಸ್ ನೋಡಬೇಕು ಹೆಂಗೆ ಹಂಗೆ ಹುಡುಗ ಹುಡುಗಿ ಎಲ್ಲ ಕಲರ್ ಅವ ಈ ನಿಮ್ಮ ಹಾಸನದ ಕನ್ನಡದ ಹುಡುಗನಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್.